ಸೊ ಮೆಜೆಸ್ಟಿಕ್ ಟೂ ಅಂತ ಬಂದ ತಕ್ಷಣ ನನಗೆ ಹೆಂಗೆ ಬಂದಿದ್ದು ಅಂತ ಹೇಳ್ತೀನಿ. ಸೊ ನಾನು ಡ್ರಾಮಾ ಮಾಡ್ತಿದ್ದೆ, ಡ್ರಾಮಾಯಿಂದ ಹೇಳ್ತಿದ್ದಾಗ ಈ ಥರ ಒಂದು ನಮ್ಮ ರಾಮಣ್ಣ ನಮ್ಗೆ ಗೊತ್ತಿರೋ ಡೈರೆಕ್ಟ್ರು ಇಂಥರ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು. ಆಮೇಲೆ ಅವಾಗ ನಾನು 104 ಕೆಜಿ ಇದೆ. ಆಮೇಲೆ ಅಪ್ಪಾಜಿ ಅವರೆಲ್ಲ ನೋಡಿ ಒಪ್ಕೊಂಡ್ಮೇಲೆ ನಾವು 24 ಕೆಜಿ ಇಳಿಸಿ ಈಗ 80 ಕೆಜಿ ಇದ್ದೀನಿ. ಸೊ ಈ ಸಬ್ಜೆಕ್ಟ್ ಮೇಯ್ನ್ ಇಂಟ್ರೆಸ್ಟ್ ಅನಿಸಿದ್ದೇನು ಅಂದರೆ ಈಗಿನ ಪೀಳಿಗೆಯಲ್ಲಿ ಎಲ್ಲ ಮೀನ್ ನಾವು ಅಂದ್ಕೊಂಡಿದ್ದೀವಿ ಒಂದು ಕಾಲದಲ್ಲಿ ರೌಡಿಸಮ್ ಇತ್ತು, ಏನೋ ಜೈರಾಜು ಕೊತ್ವಾಲ್ ಇದ್ದಾಗಲೇ ರೌಡಿಸಮ್ ಇತ್ತು, ಆಮೇಲೆಲ್ಲ ಈಗೆಲ್ಲ ಪೊಲೀಸವ್ರು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಈ ಥರ ಅಂದ್ಕೊಂಡಿರ್ತೀವಿ. ಹಾಂ, ಈ ಥರ ಅಂದ್ಕೊಂಡಿದ್ದೀವಿ ಅಂದರೆ ಈಗಿನ ಕಾಲದಲ್ಲಿ ಇಲ್ಲ ರೌಡಿಸಮ್ ಅನ್ನೋದು ಹೋಗ್ಬಿಟ್ಟಿದೆ ಅಂತ. ಸೊ ಈಗಿನ ಕತೆ ಈ ಕತೆ ನನಗೆ ಇಂಪ್ರೆಸ್ ಆಗಿದೆ ಈ ಲೈನೇ. ಸೊ ನಾವು ಅಂದ್ಕೊಂಡಿರೋದು ಆ್ಯಕ್ಚುಲಿ ಸುಳ್ಳು. ನಾನು ಬೆಳ್ದು ಬಂದಿದ್ದು ಎಲ್ಲ ಕ್ರೈಸ್ಟ್ ಕಾಲೇಜಲ್ಲಿ ಹೋಗಿ ನಾವು ನೋಡಿರೋ ಪ್ರಕಾರ ಎಲ್ಲೂ ಏನೋ ರೌಡಿಸಮ್ ಅನ್ನೋದು ನಮ್ಗೆ ಎಲ್ಲೂ ಕಾಮನ್ ಪೀಪಲ್ಗೆ ಅಷ್ಟು ಕಾಣಿಸಲ್ಲ, ಬಟ್ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇದು ಒಂದು ಲೇಯರ್ ಇದೆ. ಆ ಲೇಯರ್ನ ಎಕ್ಸ್ಪೋಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು ಅನ್ನೋದೇ ನಮ್ಮ ಸಿನಿಮಾದ ಒಂದು ಬೇಸ್ ಲೈನು. ಸೊ ಇದರಲ್ಲಿ ಎಳೆಯಾಗಿ ಏನಿದೆ ಈಗಿನ ಕಾಲದಲ್ಲಿ ಇದು, ಯಾಕಂದರೆ ಡೈಲಿ ನ್ಯೂಸ್ ಪೇಪರ್ ನೋಡಿದ್ರೆ ನಮಗೆ ಬರ್ತಾನೆ ಇರುತ್ತೆ ನ್ಯೂಸು. ಈಗ ಆ ರೌಡಿ ಕಲೆ ಅದ, ಈ ಇದಾಯಿತು, ಆ ಯುವತಿ ಹಿಂಗೆ ಮಾಡಿದ್ರು. ಸೊ ಇದೆಲ್ಲ ಇದೆ ಸಮಾಜದಲ್ಲಿ. ಇದು ಹೆಂಗಿದ್ದಾರೆ, ಅವ್ರ ಜೀವನ ಹೆಂಗೆ ನಡೀತಾ ಇದೆ, ಅವನಿಗೂ ಒಂದು ತಾಯಿ ಮಗು, ಈಗಿನ ಕಾಲದಲ್ಲಿ ಹೆಂಗೆ ಪೊಲೀಸವ್ರು ಇದು ಮಾಡ್ತಾರೆ, ಈ ಕದ್ದದಲ್ಲಿ ಒಂದು ಇದು ಎಳ್ಕೊಂಡು ಹೋಗಿದ್ದೀವಿ. ಅದರಲ್ಲಿ ಒಂದು ಸಣ್ಣದಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀವಿ, ಅದರಲ್ಲಿ ಒಂದು ಚಿಗುರು ಮೀಸೆ ಥರ ಒಂದು ಗೆಟಪ್ ಮಾಡಿಕೊಂಡು ಅಲ್ಲಿ ಹೆಂಗೆ ಒಬ್ಬ ಹೊಸ ಹುಡುಗ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಇದ್ದರೆ ಟೀಮ್ ಆರೋ ಹುಡುಗನೂ ಒಂದು ರೌಡಿಸಮ್ ಬರೋದು ಹೆಂಗೆ ಅನ್ನೋದು ಒಂದು ಎಳೆಯಾಗಿ ನಮ್ಮ ರಾಮಣ್ಣ ಅವರು ಬಿಡಿಸಿ ಕತೆ ಮಾಡಿದ್ದಾರೆ. ಅವ್ರು ಮೆಜೆಸ್ಟಿಕ್ 1 ಅವರೇ ಮೂಲತಃ ಕತೆ ಬರೆದಿರೋದು. ಸೊ ಇದು ಮೆಜೆಸ್ಟಿಕ್ 2 ಡೈರೆಕ್ಷನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕತೆ ಹೇಳಿದ್ದಾರೆ, ನಮಗೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ಆ್ಯಕ್ಷನ್ಸು ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ನಮ್ಮ ಚಿನ್ನಯ್ಯ ಮಾಸ್ಟರ್ ಮಾಡ್ತಿದ್ದಾರೆ. ಸೊ ನನಗೆ ತುಂಬ ಇಂಪ್ರೆಸ್ ಆಗಿದೆ, ತುಂಬ ಭರವಸೆ ಇದೆ ಈ ಮೂವಿ ಚೆನ್ನಾಗಾಗತ್ತೆ ಅಂತ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ ಇದು ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಮೆಜೆಸ್ಟಿಕ್ ಅಂದಿದ ತಕ್ಷಣ ಬರೋದೇ ನಮಗೆ ದರ್ಶನ್ ಅವರು, ಅವ್ರ ಆಶೀರ್ವಾದ ಇಟ್ಕೊಂಡು ಮತ್ತು ನಾವೂ ಈಗಿನ ಕಾಲದಲ್ಲಿ ಮಾಡ್ಕೊಂಡು ಬರ್ತಿದ್ದೀವಿ. ಎಲ್ಲ ಒಳ್ಳೆ ರೀತಿ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಬೈಕ್. ಮೆಜೆಸ್ಟಿಕ್ ಬಂದ್ಬಿಟ್ಟು ಒಂದು ಅದಕ್ಕೆ ಹೆಸರು ಇದೆ, ಮುಂದುವರೆದ ನೀವು ಮಾಡ್ತೀರಿ, ಮುಂದುವರೆದ್ರೆ ನೆಕ್ಸ್ಟ್ ಇದನ್ನು ಮಾಡ್ತಾ ಇದ್ದೀರಾ. ಸೊ ರಂಗಭೂಮಿ ಈ ಒಂದು ನಿಮಗೆ ಸಿನಿಮಾ ಮಾಡೋಕೆ ನಿಮ್ಗೆ ಎಷ್ಟು ಯೂಸ್ಫುಲ್ ಆಯಿತು, ಅಲ್ಲಿಂದ ಕಲ್ತಿರೋದು ಏನು ಯೂಸ್ ಆಯಿತು, ಆಮೇಲೆ ಈ ಸಿನಿಮಾಗೋಸ್ಕರ ಬೇರೆ ಯಾವ ಥರ ನೀವು ರೆಡಿ ಆಗಿದ್ದೀರಾ? ಸೊ ರಂಗಭೂಮಿ, ಅಫ್ಕೋರ್ಸ್ ರಂಗಭೂಮಿಲಿ ನಾವು ಒಂದು ಆ್ಯಕ್ಟಿಂಗ್ ಅನ್ನೋದೇನು ಒಂದು ಬೇಸಿಕ್ ಥಿಯೇಟರ್ ವಿಲ್ ಅಫ್ಕೋರ್ಸ್ ಲರ್ನ್ ಎವ್ರಿಥಿಂಗ್ ಇನ್ ಥಿಯೇಟರ್. ಅಲ್ಲಿ ಎಲ್ಲನೂ ಹೇಳ್ಕೊಡ್ತಾರೆ. ಐ ಥಿಂಕ್ ಇನ್ಫ್ಯಾಕ್ಟ್ ಮೋರ್ ದೆನ್ ಸಿನಿಮಾ ರಂಗಭೂಮಿಲಿ ನಾವು ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡ್ಬೋದು, ಭಾವನೆಗಳೇ ಬೇರೆ ಅಲ್ಲಿ, ಅಲ್ಲಿಂದು ರೀತಿನೇ ಬೇರೆ. ಸೊ ಅದು ನಂಗೆ ತುಂಬ ಇಲ್ಲೊಂಥರ ಅಡಿಪಾಯ ಹಾಕ್ಕೊಟ್ಟಿದೆ ನಮಗೆ. ಅಲ್ಲಿಂದ ಬಂದು ಸಿನಿಮಾಗೆ ಅಂತ ನಾನು ಏನು ತಯಾರಿ ಮಾಡ್ಕೊಂಡಿದ್ದೆ ಅಂದರೆ ಮೇನ್ಲಿ ವೆಯ್ಟ್ ರಿಡಕ್ಷನ್ ಮಾಡಿದ್ದು, ಆಮೇಲೆ ಬಾಡಿ ಫೈಟ್ಸ್ ಕಲ್ತಿದ್ದು. ಚಿನ್ನಯ್ಯ ಮಾಸ್ಟ್ರು ಸಪ್ರೇಟಾಗಿ ನಮಗೆ ಬಂದು 2 ಡೈಲಿ ಅವ್ರ ಕ್ಲಾಸಿಗೆ ಕರ್ಕೊಂಡೋಗಿ ನಮಗೆ ಫೈಟ್ ಟ್ರೈನ್ ಮಾಡಿಸಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿ ಬರಲೇಬೇಕು ಅಂತ ತುಂಬ ತಯಾರಿ ಮಾಡ್ಕೊಂಡು ಮಾಡಿದ್ದೀವಿ. ಮತ್ತು ಎಲ್ಲ ಫೈಟ್ಸಲ್ಲೂ ರೋಪ್ಸಿಂದ ಹಿಡಿದು ಎಲ್ಲ ಯೂಸ್ ಮಾಡಿಕೊಂಡು ಒಂದು ಪ್ಲ್ಯಾನಿಂಗಲ್ಲಿ ನೀಟಾಗಿ ಅದ್ಭುತವಾಗಿ ಮೂಡ್ಬರೋ ಥರ ಮಾಡಿದ್ದೀವಿ ಸರ್. ಸೊ ಆ ರೀತಿ ನಾ ತಯಾರಿ ಅಂದರೆ ಅದೇ ಫೈಟ್ಸ್, ಮೇನ್ಲಿ ಫೋಕಸ್ಡ್ ಆನ್ ಫೈಟ್ಸ್ ಆ್ಯಂಡ್ ಆ್ಯಕ್ಟಿಂಗ್. ಎನಿವೇ ದೇವ್ರ ದಯಿಂದ ನಮಗೆ ಸ್ವಲ್ಪ ಟಚ್ ಇದ್ದಿದ್ದರಿಂದ ಅಷ್ಟು ಸಲೀಲ ಜಾನವಾಗಿ ಹೋಗ್ತಾ ಇದೆ ಸರ್. ಅವ್ರ ಜೊತೆ ವರ್ಕ್ ಮಾಡೋ ಅನುಭವ, ಅವರು ತುಂಬ ಪಾಪ ಒಳ್ಳೆ ರೀತಿ ಎಲ್ಲ ನಮಗೆ ಸಹಾಯ ಮಾಡ್ತಾರೆ, ಎಲ್ಲ ಒಳ್ಳೆ ಸಹಕಾರ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ನಮಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.